ರಾಜಕಾರಣ ಏನನ್ಸುತ್ತೆ ರಾಜಕಾರಣ ಕಷ್ಟ ಇದೆ ಆದರೂ ತೃಪ್ತಿ ಬರುತ್ತೆ ತೃಪ್ತಿ ಇದೆ ಈಗಾಗಲೇ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಿ ಚುನಾವಣೆಯಲ್ಲಿ ನಿಮ್ಮದೇ ಆದಂಥ ಮತಗಳನ್ನ ಪಡ್ಕೊಂಡ್ರಿ ಮತ್ತೆ ಫುಲ್ ಓಡಾಡ್ತಿದ್ರಿ ಕ್ಷೇತ್ರ ತುಂಬ ಎಲ್ಲಿ ನೋಡಿದ್ರು ಮನೆ ಮನೆಗೆ ಭೇಟಿ ಕೊಡ್ತಿದ್ದೀರಿ ಐದು ಫ್ಲೋರ್ ಇರಲಿ ಆರು ಇರಲಿ ಹತ್ತು ತಿರಿ ಇಳಿತೀರಿ ಜನಗಳನ್ನ ಓಟ್ ಇದ್ದೀರಿ ಮುನಿರತ್ನ ತುಂಬ ಸ್ಟ್ರಾಂಗಪ್ಪ ಸೊಲ್ಸಕ್ಕೆ ಸಾಧ್ಯ ಇಲ್ಲ ಚರ್ಚೆ ನಡುವೆ ಕುಸುಮ ಅವ್ರಿಗೆ ಯಾವ ಕಾನ್ಫಿಡೆನ್ಸ್ ಕಾಂಗ್ರೆಸ್ ಗೆಲ್ತೀನಿ ಅಂತ ನಾವು ನಮ್ಮ ಇತಿಹಾಸನ ಹಿಂದೆ ತೆಗೆದು ನೋಡಿದ್ರೆ ಎಂತೆ ಘಟಾನುಘಟಿಗಳೇ ಎಲ್ಲರೂ ಸೋತೋಗ್ಬಿಟ್ಟಿದ್ದಾರೆ ರಾಜಕಾರಣದಲ್ಲಿ ಯಾವುದೇ ಒಂದು ವಿಚಾರದಲ್ಲಿರ್ಬೋದು ಒಬ್ರು ಗೆಲ್ತಾರೆ ಒಬ್ರು ಸೋಲ್ತಾರೆ ಯಾರು ಶಾಶ್ವತವಾಗಿ ಒಂದು ಸ್ಥಾನದಲ್ಲಿ ಇರ್ ಇರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಸುಳ್ಳು ಸೊ ಅದರಿಂದ ಎಂತೆಂಥವ್ರು ಸೋತು ಮೂಲೆ ಆಗಿದ್ದಾರೆ ಸು ಸುಣ್ಣ ಸೇರಿದ್ದಾರೆ ಅಂತಲೇ ಹೇಳ್ಬೋದು ಅಂಥ ಒಂದು ಸಂದರ್ಭದಲ್ಲಿ ಇವರು ಪ್ರಭಾವಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕಾರಣದಲ್ಲಿ ಜನಗಳ ಸೇವೆ ಮಾಡಬೇಕು ಅಂತ ಏನು ನಾವು ಆಸೆ ಇಟ್ಕೊಂಡು ಮುಂದೆ ಬಂದಿದ್ದೀನಿ ಅದನ್ನು ಮಾಡಬೇಕು ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೀನಿ ನಾನು ಕಳೆದ ಬಾರಿ ನಮ್ಮ ಸರ್ವೆ ಆಗ್ಬೋದು ಬೇರೆ ಸುದ್ದಿ ಆಗ್ಬೋದು ಬಳಸಿರ್ತೇನೆ ಕುಸುಮ ಅವರು ತುಂಬ ಸಾಫ್ಟು ನಿಮ್ಮ ವೈಯಕ್ತಿಕ ಬದುಕಿನ ವಿಚಾರಗಳಾಗ್ಬೋದು ಎಲ್ಲವನ್ನು ಕೂಡ ಭಾಳ ಅತಿ ಚಿಕ್ಕ ವಯಸ್ಸಿಗೆ ಕಷ್ಟವನ್ನು ಫೇಸ್ ಮಾಡಿದವರು ಯಾರಿಗೂ ಐವತ್ತು ವರ್ಷಕ್ಕೋ ಅರವತ್ತು ವರ್ಷಕ್ಕೋ ಬರೋ ಸಮಸ್ಯೆಗಳು ಕುಸುಮ ಅವರ ಲೈಫಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದನೇ ವಯಸ್ಸಿನ ನಂತರದ ಬಂದ್ಬಿಡ್ತು ಬಹಳಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಿದ್ರಿ ಇಂತಹ ಜೀವನ ಜಂಜಾಟ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನಕ್ಕೆ ಬರೋದಿದೆಯಲ್ಲ ಇದು ಈಸಿ ಅಲ್ಲ ಯಾಕೆ ಇದನ್ನು ಆಯ್ಕೆ ಮಾಡ್ಕೊಂಡ್ರಿ ಇಲ್ಲ ನೀವು ಹೇಳಿದ್ರಿ ಎಲ್ಲೋ ಐವತ್ತರವತ್ತು ವರ್ಷಕ್ಕೆ ಸಮಸ್ಯೆಗಳು ಬರೋದು ಬೇಗ ಬಂದಿದೆ ಅಂತ ಬಹುಶಃ ಸಮಸ್ಯೆಗಳು ಬಂದಿರೋದಕ್ಕೆ ನಾನು ಬಹುಶಃ ಗಟ್ಟಿಯಾಗಿ ಇದ್ದೀನಿ ಅಂತಾನೆ ಹೇಳ್ಬೋದು ಭಾಳ ಸಣ್ಣ ವಯಸ್ಸಲ್ಲಿ ಎಲ್ಲ ಎಲ್ಲವನ್ನೂ ನೋಡಿ ಎಲ್ಲ ಸಮಸ್ಯೆಗಳನ್ನ ಎದುರಿಸಿ ನನಗಾದರೂ ಒಂದು ಬ್ಯಾಕ್ಗ್ರೌಂಡ್ ಇತ್ತು ಅಂದರೆ ನನ್ನ ತಂದೆ ಸ್ವಲ್ಪ ಎಲ್ಲವನ್ನು ಫೇಸ್ ಮಾಡೋ ಅಷ್ಟು ಶಕ್ತಿ ಇತ್ತು ಫೈನಾನ್ಷಿಯಲಿ ಇರಬಹುದು ಬೇರೆ ಯಾವುದೇ ಒಂದು ವಿಧದಲ್ಲಿ ಅವ್ರಿಗೊಂದು ಶಕ್ತಿ ಇತ್ತು ಅದರಿಂದ ಅದು ತುಂಬ ಸಹಾಯ ಮಾಡ್ತು ನನಗೆ ನನ್ನ ಸಮಸ್ಯೆಗಳಿಂದ ಹೊರಗಡೆ ಬಂದು ಏನಾದರೂ ಒಂದು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಯಿತು ನನ್ನಂತ ಎಷ್ಟೋ ಹೆಣ್ಮಕ್ಳುಗಳು ಅದೇ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಆದರೆ ಅವ್ರಿಗೆ ಯಾವುದೇ ರೀತಿಯಾದ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರೋಲ್ಲ ಸೊ ಅಂತ ಹೆಣ್ಮಕ್ಳುಗಳ ಪರಿಸ್ಥಿತಿ ಏನಾಗಿರ್ಬೋದು ಸೊ ಅಂತ ಹೆಣ್ಮಕ್ಳುಗಳಿಗೆಲ್ಲ ಅಟ್ಲೀಸ್ಟ್ ನಾನು ಬಂದು ಏನಾದರೂ ನನ್ನ ಆಗುವಂಥ ಸಹಾಯವನ್ನು ಮಾಡಬಹುದು ರಾಜಕಾರಣದಲ್ಲಿ ಹೆಚ್ಚು ಜನಗಳನ್ನ ರೀಚ್ ಮಾಡಲಿಕ್ಕೆ ಅವಕಾಶ ಇರತ್ತೆ ಸೊ ಈ ಒಂದು ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ಮ ಕೈಲಿ ಏನು ಸಾಧ್ಯ ಇದೆಯೋ ಅದನ್ನು ಮಾಡುವಷ್ಟು ಶಕ್ತಿ ದೇವರು ನಮಗೆ ಕೊಟ್ಟಾಗ ಅದನ್ನು ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಾನು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಿದ್ದಂಥದ್ದು